ನಮಸ್ಕಾರ ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್ ಸ್ವಸ್ಥ ವೆಲ್ನೆಸ್ ಸೆಂಟರ್ ಧಾರೇಶ್ವರ ಕುಮಟ ಇವತ್ತು ಬೇರೆ ಬೇರೆ ವಿಷಯದಲ್ಲಿ ಮಾತಾಡಿದ್ದು ಇವತ್ತು ಜನರಿಗೆ ಹೆಚ್ಚು ಸಮಸ್ಯೆಯನ್ನು ಇದ್ದು ಸಫರಿಂಗ್ ಆಗ್ತಾ ಇರೋದ್ರ ಬಗ್ಗೆ ಹೆಚ್ಚು ಮಾತಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿ ಈಗ ಏನೋ ರೆಕ್ಟಲ್ ಡಿಸೀಸ್ ಅಂದರೆ ಮ ಮಲದ್ವಾರದಲ್ಲಿ ಆಗುವಂಥ ತೊಂದರೆಗಳು ಸಾಮಾನ್ಯವಾಗಿ ನಮ್ಮ ಜನರಲ್ಲಿ ಮಲದ್ವಾರದಲ್ಲಿ ಕಾಣುವಂಥ ತೊಂದರೆ ಬಗ್ಗೆ ಮಾತಾಡೋಣ ಅದರಲ್ಲಿ ಮೇನಾಗಿ ನಮಗೆ ಕಾಮನ್ ಆಗಿ ಮೂರು ಟೈಪ್ ಇರುತ್ತೆ ಒಂದು ಪೈಲ್ಸ್ ಫಿಶರ್ ಆಮೇಲೆ ಪಿಸ್ಟುಲಾ ಇದು ಮೂರು ಟೈಪ್ ಇರುತ್ತೆ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ಯಾವುದು ಫಿಶರು ಯಾವುದು ಪಿಸ್ಟುಲಾ ಯಾವುದು ಪೈಲ್ಸ್ ಅಂತ ಯಾಕೆಂದ್ರೆ ಆ್ಯಕ್ಚು ಆ್ಯಕ್ಚುಲಿ ಅದರ ಡಿಫ್ರೆನ್ಶಿಯೇಟ್ ಮಾಡಿದರೆ ಅವಾಗ ನಮಗೆ ಏನಾಗಿದೆ ನಾವು ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಅನ್ನೋದನ್ನು ತಿಳ್ಕೋಬಹುದು ಅದನ್ನು ನಾವು ಹೇಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಕಾಮನ್ ಆಗಿ ಪಿಶರ್ನಲ್ಲಿ ಉರಿ ನೋವು ಮತ್ತು ರಕ್ತ ಬೀಳೋದಿರ್ತದೆ ಆಗಿರುವಂಥದ್ದು ಇನ್ನು ಪೈಲ್ಸಲ್ಲಿ ನೋವಿರೋದಿಲ್ಲ ರಕ್ತ ಬೀಳ್ತದೆ ಆಮೇಲೆ ಇನ್ನು ಪಿಷ್ಟುಲದಲ್ಲಿ ನೋವಿರುತ್ತೆ ಪಸ್ಸು ಪಸ್ಸು ಮತ್ತು ರಕ್ತ ಎರಡೂ ಕೂಡ ಬರುತ್ತೆ ಯೂಶ್ವಲಿ ಪಸ್ಸು ಜಾಸ್ತಿ ಬರುತ್ತೆ ಸ್ವಲ್ಪ ರಕ್ತ ಬರುತ್ತೆ ನೋವು ಕೂಡ ಇರುತ್ತೆ ಇದು ಡಿಫ್ರೆನ್ಸ್ ಮೇನ್ ಡಿಫ್ರೆನ್ಸ್ ಇರುವಂಥದ್ದು ಅದನ್ನು ಒಂದೊಂದಾಗಿ ನೋಡೋಣ ಇದಕ್ಕೆ ಮೇನ್ ಕಾರಣ ಏನು ಇದಾಗಲಿಕ್ಕೆ ಕಾರಣ ಅಂತ ಹೇಳಿದರೆ ಮೇನ್ ಆಗಿ ಹರ್ಷ ಇರ್ಬೋದು ಪಿಶರ್ ಇರ್ಬೋದು ಅಥವಾ ಪಿಶ್ಟುಲ ಇರ್ಬೋದು ಇವು ಮೂರು ಮೇಯ್ನಾಗಿ ನಮ್ಮ ಒಂದು ಅಜೀರ್ಣ ಜೀರ್ಣ ವ್ಯವಸ್ಥೆಯಲ್ಲಿ ವೇರಿಯೇಷನ್ ಆದಾಗ ಮಲಬದ್ಧತೆ ಆದಾಗ ವಿಬಂಧ ಅಂತ ಹೇಳ್ತೇವೆ ಮಲಬದ್ಧತೆ ಆದಾಗ ಜೀರ್ಣಶಕ್ತಿ ಕಡಿಮೆ ಆದಾಗ ಮನುಷ್ಯನಲ್ಲಿ ಆ ಒಂದು ಒಂದು ಜೀರ್ಣಶಕ್ತಿಯ ವಿಫಲತೆಯಿಂದ ಮಲಬದ್ಧತೆಯಾಗಿ ಮಲಬದ್ಧತೆಯಿಂದಾಗಿ ಮೋಷನ್ ಆಗದೆ ಮನುಷ್ಯನಿಗೆ ಸಮಾಧಾನ ಇರುವುದಿಲ್ಲ ಹೊಟ್ಟೆಯಲ್ಲಿ ಗ್ಯಾಸ್ ಇರ್ತದೆ ಹಾಗಾಗಿ ಮೋಷನ್ ಮಾಡುವಾಗ ಒತ್ತಿ ಒತ್ತಿ ಮೋಷನ್ ಮಾಡುವಂಥದ್ದು ಮತ್ತು ತುಂಬ ಗಟ್ಟಿಯಾಗಿ ಎರಡು ಮೂರು ದಿನ ಮೋಷನ್ ಆಗದೆ ಗಟ್ಟಿಯಾಗಿ ಹೊರಗೆ ಬರುವಾಗ ಹೊರಗಡೆ ಚರ್ಮವನ್ನು ಒಡಕೊಂಡು ಗಾಯ ಮಾಡಿಕೊಂಡು ರಕ್ತ ಸುರಿದು ನೋವು ಶರ್ಕೆಯಿಂದ ಬರುವಂಥದ್ದು ಪಿಶರ್ ಅಂತ ಹೇಳ್ತೇವೆ ಅದೇ ಒಳಗಡೆ ನಾವು ಮುಕ್ಕಿ ಮುಕ್ಕಿ ಒತ್ತಿ ಒತ್ತಿ ಮೋಷನ್ ಮಾಡೋದ್ರಿಂದ ಕ್ರಮೇಣ ಮಲದ್ವಾರದಲ್ಲಿರುವಂಥ ರಕ್ತನಾಳಗಳು ಉಬ್ಬಿ ಮೊಳಕೆಯಾಗಿ ಕನ್ವರ್ಷನ್ ಆಗಿ ಅದು ಓಪನ್ ಆಗಿ ರಕ್ತ ಬರುವಂಥದ್ದು ನೋವು ಇಲ್ಲದೆ ರಕ್ತ ಬರುವಂಥದ್ದು ಇದು ನಿಜವಾಗಿ ಮೂಲವ್ಯಾಧಿ ಮ ಅಂದರೆ ಮ ಪೈಲ್ಸಲ್ಲಿ ಇರುತ್ತೆ ಕೆಲವೊಮ್ಮೆ ಪೈಲ್ಸಲ್ಲಿ ರಕ್ತ ಕೂಡ ಬರಬೇಕಂತಿಲ್ಲ ರಕ್ತ ಕೂಡ ಇಲ್ಲದೆ ಕೂಡ ಸಮಸ್ಯೆ ಬರೀ ಮೊಳಕೆ ಆಗಿರುವಂಥದ್ದು ಇರ್ತದೆ ಆಮೇಲೆ ಇನ್ನೊಂದು ಉಬ್ಬಿ ಸೈಡಿಗೆ ಉಬ್ಬುದು ಉಬ್ಬಿ ಆಮೇಲೆ ಅದು ಓಪನ್ ಆಗಿ ಕೀವು ಮತ್ತು ರಕ್ತ ಬರುವಂಥ ಒಂದು ಸಂದರ್ಭ ಜ್ವರ ನೋವು ಎಲ್ಲ ಇರುವಂಥದ್ದು ಅದು ಪಿಸ್ಟುಲ್ ಅಂತ ಹೇಳ್ತೇವೆ ಇದು ಮೂರು ಡಿಫ್ರೆನ್ಸ್ ಇದನ್ನು ನಾವು ತಿಳ್ಕೊಂಡ್ರೆ ನಾವು ಒಂದೊಂದಾಗಿ ಅದು ಬರುವ ಸುಮಾರು ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಕಾರಣ ಒಂದೇ ಇರ್ತದೆ ಸೊ ಆ ಕಾರಣವನ್ನು ನಾವು ಅವಾಯ್ಡ್ ಮಾಡಿದರೆ ಅದರಲ್ಲಿ ನಾವು ಬೇರೆ ಬೇರೆ ರೀತಿ ಅನುಮಾನ ತಗೊಳ್ಬೋದು ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಒಂದೊಂದನ್ನು ಸಪ್ರೇಟ್ ತಗೊಂಡು ಅದಕ್ಕೆ ಏನೇನು ಚಿಕಿತ್ಸೆ ಇದೆ ಹೇಳೋದನ್ನು ನೋಡ್ತಾ ಬರೋಣ ವಂದನೆಗಳು